ನಮಸ್ತೆ ವೀಕ್ಷಕರೇ ನಾನು ತನುಜಾ ಕೆ ಬಿ ಪಾರಂಪರಿಕ ವೈದ್ಯೆ ಯೋಗವನ ಬೆಟ್ಟ ಚಿತ್ರದುರ್ಗ ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಸ್ನೋರಿಂಗ್ ಈ ಗೊರಕೆ ಅಂತ ಏನು ಹೇಳ್ತೀವಿ ಇದ್ರ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ ಸ್ನೋರಿಂಗ್ ಈ ಗೊರಕೆ ಅಂತ ಏನು ಹೇಳ್ತೀವಿ ಇದು ನಿದ್ರೆಯ ಟೈಮಲ್ಲಿ ನಾವು ಮೂಗಿನಿಂದ ಶ್ವಾಸಕೋಶಕ್ಕೆ ಏನು ಉಸಿರಾಟ ಹಾಡ್ತೀವಿ ಆ ಉಸಿರಾಟದಲ್ಲಿ ತಡೆ ಉಂಟಾದಾಗ ಅಡ್ಡ ಉಂಟಾದಾಗ ಬರುವಂತಹ ಶಬ್ದವನ್ನು ನಾವು ಗೊರಕೆ ಅಂತ ಕರಿತೀವಿ ಸೊ ಯಾವುದೆಲ್ಲ ಕಾರಣಕ್ಕೆ ಗೊರಕೆ ಬರುತ್ತೆ ಯಾರಿಗೆಲ್ಲ ಹೆಚ್ಚು ಗೊರಕೆ ಬರುತ್ತೆ ಅಂತ ನೋಡೋದಾದರೆ ಅತಿಯಾಗಿ ತೂಕ ಹೊಂದಿರುವವರಲ್ಲಿ ಅತಿಯಾಗಿ ಸ್ಥೂಲಕಾಯ ಯಾರಿರ್ತಾರೆ ತುಂಬ ಫ್ಯಾಟು ಮತ್ತು ತುಂಬ ಕೊಲೆಸ್ಟ್ರಾಲ್ ಯಾರಿಗಿರುತ್ತೆ ಅಂಥವರಲ್ಲಿ ಈ ಸ್ನೋರಿಂಗ್ ಸಮಸ್ಯೆನ ನಾವು ಕಾಣ್ತಾ ಹೋಗ್ತೀವಿ ಅದೇ ರೀತಿ ಉಸಿರಾಟದ ಸಮಸ್ಯೆ ಈಗ ಮಕ್ಕಳಲ್ಲಿ ಉಸಿರಾಟದ ಸಮಸ್ಯೆ ಇರ್ಬೋದು ಇನ್ನು ಶೀತ ಕೆಮ್ಮು ಈ ರೀತಿಯ ಅಲರ್ಜಿಗಳೇನಾದರೂ ಇದ್ದರೆ ಇಂಥ ಟೈಮಲ್ಲೂ ಕೂಡ ಗೊರಕೆ ಹೊಡೆಯುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಇನ್ನು ಅತಿಯಾಗಿ ಮದ್ಯಪಾನವನ್ನು ಮಾಡುವಂಥದ್ದು ಅತಿಯಾಗಿ ಧೂಮಪಾನ ತಂಬಾಕು ಈ ರೀತಿಯ ದುಶ್ಚಟಗಳಿಗೆ ಒಳಗಾಗಿರ್ತಾರಲ್ಲ ಅಂತಹ ವ್ಯಕ್ತಿಗಳಲ್ಲಿ ನಾವು ಈ ಗೊರಕೆ ಸಮಸ್ಯೆಯನ್ನು ಹೆಚ್ಚಾಗಿ ಕಾಣ್ತಾ ಹೋಗ್ತೀವಿ ಹಾಗಿದ್ರೆ ಯಾವುದೆಲ್ಲ ಕಾರಣಕ್ಕೆ ಗೊರಕೆ ಬರುತ್ತೆ ಅಂತ ನೋಡಿದ್ವಿ ಯಾರಿಗೆಲ್ಲ ಹೆಚ್ಚು ಬರಬಹುದು ಅನ್ನೋದನ್ನು ತಿಳ್ಕೊಂಡ್ವಿ ಸೊ ಯಾವುದೆಲ್ಲ ಮನೆ ಮದ್ದಿನಿಂದ ನಾವು ಇದನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ನೋಡೋದಾದರೆ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳೋ ಅಂಥದ್ದು ಅತಿಯಾಗಿ ಫ್ಯಾಟ್ ಇದ್ರೆ ಅತಿಯಾಗಿ ಕೊಲೆಸ್ಟ್ರಾಲ್ ಇದ್ದರೆ ನಾವು ಇದನ್ನು ಕಡಿಮೆ ಮಾಡ್ಕೋಬೇಕು ಅತಿಯಾಗಿ ತಂಬಾಕು ಮದ್ಯಪಾನ ಧೂಮಪಾನ ಈ ರೀತಿಯ ದುಶ್ಚಟಗಳನ್ನು ಬಿಡೋದ್ರಿಂದ ನೀವು ಈ ಸಮಸ್ಯೆಯಿಂದ ಮುಕ್ತರಾಗಬಹುದು ನೀವು ಕುಳಿತುಕೊಳ್ಳುವಾಗ ಇರ್ಬೋದು ಇನ್ನು ಮಲಗುವಾಗ ನೇರವಾಗಿ ಮಲ್ಕೊಳ್ಳೋದ್ರಿಂದ ನೇರವಾಗಿ ಕೂತ್ಕೊಳ್ಳೋದ್ರಿಂದ ನೀವು ಈ ಸಮಸ್ಯೆಯಿಂದ ಮುಕ್ತಿ ಹೊಂದ್ಬೋದು ಅದೇ ರೀತಿ ರಾತ್ರಿ ಮಲ್ಗೋಕ್ಕೂ ಮುಂಚೆ ನಿಮಗೆ ಕಫ ಅತಿಯಾದ ಗಟ್ಟಿ ಕಫ ನಿಮಗೇನಾದರೂ ನಿಮ್ಮ ಶ್ವಾಸಕೋಶದಲ್ಲಿ ಏನಾದರೂ ಕಟ್ಕೊಂಡಿದೆ ಅದರಿಂದ ಏನಾದರೂ ನಿಮಗೆ ಗೊರಕೆ ಬರ್ತಾ ಇದ್ದರೆ ರಾತ್ರಿ ಮಲ್ಗೋಕ್ಕೂ ಮುಂಚೆ ಉಗುರು ಬೆಚ್ಚಗಿನ ನೀರಿಗೆ ಒಂದು ಚಮಚದಷ್ಟು ಜೇನುತುಪ್ಪವನ್ನು ಬೆರೆಸಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಇದರಿಂದ ನಿಮ್ಮ ಶ್ವಾಸಕೋಶದಲ್ಲಿರುವಂತಹ ಕಫ ಕಮ್ಮಿ ಆಗ್ತಾ ಹೋಗುತ್ತೆ ಅದೇ ರೀತಿ ಇದರಿಂದ ಬರ್ತಕ್ಕಂಥ ಸ್ನೋರಿಂಗ್ ಈ ಗೊರಕೆ ಅಂತ ಏನು ಹೇಳ್ತೀವಿ ಇದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಇನ್ನು ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ಈ ಯೋಗ ಮತ್ತು ಪ್ರಾಣಾಯಾಮಗಳಂತಹ ಅಭ್ಯಾಸಗಳನ್ನು ಇಟ್ಕೊಂಡ್ರೆ ನೀವು ಈ ಸ್ನೋರಿಂಗ್ ಈ ಗೊರಕೆಯಿಂದ ಹೊರ್ಗಡೆ ಬರಬಹುದು ಈ ಎಲ್ಲ ಮನೆಮತ್ನಿಂದನೂ ನಿಮಗೆ ಈ ಗೊರಕೆ ಸಮಸ್ಯೆ ಹೋಗದೇ ಇದ್ದರೆ ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ಅಥವಾ ನಾಸ ಬಿಂದು ಅಂತ ನಮ್ಮ ಯೋಗವನ ಬೆಟ್ಟದಲ್ಲಿ ಸಿಗುತ್ತೆ ಸೊ ನೀವು ಅದನ್ನು ತರಿಸ್ಕೊಂಡು ಬಳಸೋದ್ರಿಂದ ನೀವು ಈ ಗೊರಕೆ ಸಮಸ್ಯೆಯಿಂದ ನಿವಾರಣೆ ಹೊಂದ್ಬೋದು ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ ಧನ್ಯವಾದಗಳು